ನಮಸ್ಕಾರ ಸ್ನೇಹಿತರೆ, ಸದ್ಯ ಪವಿತ್ರ ಲೋಕೇಶ್ ಅವರು ಮಂಚದ ಈಗ ಪಟಾಬೈಲಾಗಿದೆ. ಹೌದು, ಸದ್ಯ ಮತ್ತೊಂದು ಕದ್ದು ಎರಡನೇ ಮದುವೆ ಕೂಡ ಆಗಿದ್ದಾರೆ. ಅಗರ ಹಾಗೆ ಮದುವೆ ಆಗಿದ್ದು ಯಾರನ್ನ ಏನಾಗಿತ್ತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವಿತ್ರ ಲೋಕೇಶ್ ಅವರು ತಮಿಳು, ತೆಲುಗು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. 100ಕ್ಕೂ ಅಧಿಕ ಕನ್ನಡ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. 2006ರಲ್ಲಿ ತೆರೆ ಕಂಡ ಕನ್ನಡ ಚಿತ್ರವಾದ ನಾಯಿ ನೆರಳು ಚಿತ್ರದಲ್ಲಿನ ಅಭಿನಯಕ್ಕಾಗಿ ಇವರಿಗೆ ಅತ್ಯುತ್ತಮ ನಟನೆಗಾಗಿ ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ಪವಿತ್ರ ಲೋಕೇಶ್ ಅವರು ಮತ್ತೊಂದು ಸುದ್ದಿಯಲ್ಲಿದ್ದಾರೆ. ಹೌದು, ಸದ್ಯ ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಅಣ್ಣ ನರೇಶ್ ಅವರನ್ನು ಸದ್ಯ ಮದುವೆಯಾಗಿದ್ದಾರೆ ಅಂತ ಈಗ ಹೊರ ಬಿದ್ದಿದೆ. ಸದ್ಯ ಅಭಿಮಾನಿಗಳು ಕೂಡ ಶಾಕ್ ಆಗಿದೆ, ನಿಜಾನ ಸುಳ್ಳ ಅಂತ ಕೂಡ ಅವ್ರಿಗೂ ಕೂಡ ನಂಬಲು ಸಾಧ್ಯವಿಲ್ಲ. ಸೂಪರ್ ಸ್ಟಾರ್ ಕೃಷ್ಣ ಅವರು ಯಾರು ಕೂಡ ಗೊತ್ತಿಲ್ಲ ಹೇಳಿ. ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಒಂದನೊಂದು ಕಾಲದಲ್ಲಿ ತೆಲುಗು ಚಿತ್ರರಂಗವನ್ನು ಆಡಿದವರು. ಕೃಷ್ಣ ಅವರ ಎರಡನೇ ಹೆಂಡತಿ ಮಗ ನರೇಶ್ ಅವರು. ಮೊದಲನೇ ಹೆಂಡತಿ ಹೆಸರು ಇಂದಿರಾದೇವಿ, ಕೃಷ್ಣ ಅವರ ಎರಡನೇ ಹೆಂಡತಿ ಹೆಸರು ವಿಜಯ್ ನಿರ್ಮಲ. ವಿಜಯ್ ನಿರ್ಮಲ ಅವರ ಮಗನೇ ನರೇಶ್. ನೀವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನರೇಶ್ ಅವರನ್ನು ನೋಡಿದ್ದೀರಾ. ತೆಲುಗು ಚಿತ್ರರಂಗದಲ್ಲೂ ಸಾಕಷ್ಟು ಹೆಸರು ಮಾಡಿದ್ದಾರೆ ನರೇಶ್. ನರೇಶ್ ತಾಯಿ ಅಂದರೆ ವಿಜಯ್ ನಿರ್ಮಲ ಹಾಗೂ ಮೊದಲನೇ ಕೆ ಎಸ್ ಮೂರ್ತಿ ಅವರ ಮಗ ನರೇಶ್. ಕೆ ಎಸ್ ಮೂರ್ತಿ ಅವರ ಜೊತೆ ಡಿವೋರ್ಸ್ ಪಡೆದು ಕೃಷ್ಣ ಅವರನ್ನು ಮದುವೆಯಾಗಿದ್ದರು. ಸದ್ಯ ನರೇಶ್ ಅವರಿಗೆ 6,000 ಕೋಟಿ ಆಸ್ತಿ ಇದೆಯಂತೆ. ಸದ್ಯ ಪವಿತ್ರ ಲೋಕೇಶ್ ಹಾಗೂ ನರೇಶ್ ಅವರಿಗೆ ತುಂಬಾ ವರ್ಷಗಳ ಸಂಬಂಧ ಕೂಡ ಇತ್ತಂತೆ. ಈ ಕಳ್ಳ ಸಂಬಂಧವನ್ನು ಈಗಾಗಲೇ ಅಧಿಕೃತವಾಗಿ ಮದುವೆಯ ಮೂಲಕ ತಿಲಾಂಜಲಿ ಆಡಿದ್ದಾರೆ. ಹಾಗೆ ಇಲ್ಲಿ ಮದುವೆಯಾದಂತಹ ಕರ್ನಾಟಕದಲ್ಲಿರುವಂತಹ ಗಂಡನನ್ನು ಬಿಟ್ಟಿದ್ದಾರೆ ಎಂಬ ಮಾಹಿತಿ ಈಗ ಹೊರಬರ್ತದೆ. ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.